¡Silencio! ¡Llenéis aquelé! ¡Axi! ¡Una mosto! ¡Llenéis aquelé! ಮುಂಡಾ ಮೋಚ್ತು ಎಂಥ ಕಾಲ ಬಂತು ನೋಡಿ, ನನ್ನ ಕೈಗೆ ಸಿಕ್ಕಿದ್ರೆ ಗಂಟೆ ತಗೊಂಡೇ ಬಾರಿಸ್ಬಿಡ್ತೀನಿ. ಅಡ್ಡ ಬಿದ್ದೆ ಕಣ ಡ್ರಮ್ ಅಂಡ ಸ್ವಾಮಿಗಳ, ಅದ್ಯಾಕ ಗುರುಗಳ ಮೆಣಸಿನ್ಕಾಯಿ ಇಟ್ಕೊಂಡವ್ರಂಗ ಆಡ್ತಾ ಇದೀರಿ? ಇದೇನ್ ಗುರುಗಳ, ಎಂಟ್ರಿನಲ್ಲೇ ವಜ್ರಮುನಿ ರೇಂಜ್ ಗೆ ಡೈಲಾಗ ಹೊಡಿತಿದ್ರಲ್ರಿ? ಮುಂಡಾ ಮೋಚ್ತು ಮತ್ತೇನ್ ಮಾಡೋದು, ಮಂಗಳಾರತಿ ತಟ್ಟೆಗೆ ದುಡ್ಡು ಹಾಕ್ರಯ್ಯ ಅಂದ್ರೆ ಮಂಗಳಾರತಿ ತಟ್ಟೆನೇ ತೇಪ್ಕೊಂಡು ಹೋಗ್ಬಿಡ್ತಾರ ನೋಡಿ ನಮ್ಮ ಜನ. ಅಯ್ಯೋ ಮುಂಡಾ ಮುಚ್ಚದ ಕಣ, ಹೋಗಿ ದೇಶ ದೇಶನೇ ಕೊಳ್ಳೆ ಹೊಡಿತಾವ್ರೆ ಕಣ. ನೀವ್ ನೋಡಿದ್ರೆ ಪುಟ್ಕೋಶಿ ಮಂಗಳಾರತಿ ತಟ್ಟೆಗೋಸ್ಕರ ಗಂಟ್ಲ ಹರಿದಾಕತ್ತಾ ಇದ್ರಲ್ಲ ಗುರುಗಳೇ. ಇತ್ತಾಗ ನೋಡಿ, ಇವ್ರ ಯಾರೋ ನಿಮ್ ದೊಡ್ಡ ಮನೆ ಇರ್ಬೇಕು ಕಣ, ಮೈ ಮೇಲೆ ಒಡವೆನೆಲ್ಲ ಕಳ್ಕೊಂಡು ಹೆಂಗೆ ಒಂದೇ ಕಣ್ಣಲ್ಲಿ ಅಳ್ತಾ ನಿಂತೈತೆ ಅಂತ. ಅಯ್ಯೋಯ್ಯೋ, ನಾನ್ ಹೇಳಿಲ್ವೆ ದೇಶದಲ್ಲಿ ದೇಪ್ಕೊಂಡು ಹೋಗೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಂತ. ಅಯ್ಯೋ ತಪ್ಪು ನಿಮ್ಮ ದೊಡ್ಡ ಮುಂದೆ ಕಣ ಗುರುಗಳೇ, ಬಿಟ್ಟಿಯಾಗಿ ಸಿಕ್ತು ಅಂತವ ಒಟ್ ತುಂಬ ಕರ್ನರೆ ಊಟವ ಮಾಡ್ಬಿಟ್ಟು ಮೈ ಮೇಲೆ ಜ್ಞಾನವ ಇಲ್ದೆಯ ಕೈಯ ತಲೆಗೆ ಕೊಟ್ಬಿಟ್ಟು ಬಸ್ ಅಲ್ಲಿ ನಿದ್ದೆಯ ಮಾಡ್ಬಿಟ್ಟದೆ ಕಣ ಗುರುಗಳೇ. ಈ ಕಳ್ಳನ್ ಮಕ್ಳಿಗೆ ಕದಿಯಕ್ಕೆ ಈಸಿ ಆಗ್ಬಿಟ್ಟು ಏನು ಬಿಡ್ದಂಗೆ ಎಲ್ಲ ಗೋರ್ಕೊಂಡು ಹೊಂಟೋಗ್ಬಿಟ್ಟವ್ರೆ ಕಣ ಗುರುಗಳೇ. ನಾವು ಮದ್ವೆಗೆ ಹೋಗಿದ್ದೆ, ಅವತ್ತು ಮದ್ವೆಗೆ ಹೋಗಿದ್ದು, ಅಲ್ಲಿಂದ ಬರ್ಬೇಕಾದ್ರೆ ಚೇಂಜ್ ಇಲ್ಲ. ಅದಕ್ಕೆಯ ಬಸ್ ಅಲ್ಲಿ ಕೂತಿದ್ದವ್ರನ್ನೆಲ್ಲರೂ ಕೆಳಗೆ ಇಳಿಸ್ಬಿಟ್ಟು ಒಬ್ಬೊಬ್ರದೇ ಚಡ್ಡಿ ಜೋಬ ಚೆಕ್ ಮಾಡ್ತಾವ್ರೆ ಕಣ ಗುರುಗಳ. ನೋಡಿದ್ರ ಗುರುಗಳ, ಐದ್ ನಿಮಿಷದಲ್ಲಿ ಯಾರೋ ನಿಮ್ಮಂತವ್ನೆ ಹೆಂಗೆ ಚೈನಾ ದೇಪ್ಕೊಂಡು ಹೋಗ್ಬಿಟ್ಟವ್ನೆ ಅಂತ. ಅಯ್ಯಯ್ಯೋ, 3,000 ಅಂತಾರಪ್ಪ, ಅಂದ್ರೆ 3 ಗ್ರಾಮ್. ಅವಾಗ 10,000 ಮಾಡ್ಸಿದ್ವಿ, ಇವಾಗ 20,000 25,000 ಕೊಡ್ತಾರೆ. ಆತ್ ಬಿಡಪ್ಪ, ಅದ್ ಯಾವನ್ನು ಬಲಗಡೆ ಎದ್ದಿದ್ನೋ ಗೊತ್ತಿಲ್ಲ. ಇಷ್ಟೊತ್ತಿಗೆ ಯಾವ ಡಾಬಾದಲ್ಲಿ ಅಡ ಇಟ್ಬಿಟ್ಟು ಪೆಗ್ಗ ಏರಿಸ್ಕೊಂಡು ಮಲ್ಕೊಂಡಿರ್ತಾನೋ ಏನೋ. ಯಾವನು ಇರೆಸ್ಪಾನ್ಸಿಬಲ್ ನಮಗ? ಈ ವಿಷಯವನ್ನ ನಮ್ಮ ಸಿದ್ದರಾಮಯ್ಯನವ್ರಿಗೆ ಹೇಳೋಣ ಅಂದ್ರೆ, ಅವಯ್ಯ ಎಲ್ಲಿ ಟವಲ್ ಹಾಸ್ಕೊಂಡು ಮಲ್ಕೊಂಡಿದಾರೋ ಏನೋ. ಅಯ್ಯೋ ಮುಂಡಾ ಮುಚ್ಚಕಣ, ಹೋಗಿ ಸಿದ್ದರಾಮಯ್ಯನವರು ಇವಾಗ ಸಿಕ್ಕಾಪಟ್ಟೆ ಬಿಜಿ ಕಣ ಗುರುಗಳೇ. ಅವರು ಯಾರನ್ನು ಭೇಟಿ ಮಾಡಕ್ಕೂ ಇಲ್ಲ, ಮೀಟ್ ಮಾಡೋಕೆ ಬಂದವ್ರಿಗೆಲ್ಲ ನಾನಿಲ್ಲ ಕಣ್ರಯ್ಯ ಅಂತ ಹೇಳಿ ಕಳ್ಸ್ಬಿಡ್ತಾ ಇದ್ದೆ ಕಣ. ಅಯ್ಯಯ್ಯೋ, ಹೀಗೆ ಆದ್ರೆ ಜನ ರೊಚ್ಚಿಗೆದ್ ಬಿಡಲ್ವೇ? ಅಯ್ಯೋ, ಅದ್ರ ಕತೆ ಏನ್ ಹೇಳ್ತೀರಿ ಕಣ ಗುರುಗಳೇ? ಇತ್ತಾಗ ನೋಡಿ, ಈ ಹಳೆ ಮಿಷಿನ್ಗಳು ಹೆಂಗೆ ಆಲ್ರೆಡಿ ರೊಚ್ಚಿಗೆದ್ ಬಿಟ್ಟವೆ ಅಂತ. ಮನೆಯಲ್ಲಿ ಬಿಟ್ಟಿಯಾಗಿ ಸಿಗ್ತವೆ ಅಂತ ಬಿಗಿಯಾಗೆ ಹೊಟ್ಟೆ ತುಂಬಾ ಉಂಡ್ಬಿಡ್ತವೆ ಕಣ ಗುರುಗಳೇ. ಅರ್ಗಸ್ಕೊಳ್ಳೋದ್ರೆ ಅತ್ಕೆಯ ಬಂದು ರೋಡಲ್ಲೇ ಹೊಡೆದಾಡ್ಕೊಂಡು ಪಿಕ್ಚರ ತೋರಿಸ್ತಾವೆ ಇವು. ಅಯ್ಯಯ್ಯೋ, ಏನಿದು ಬಾವಾ ಭಾಮೈದ ಈ ರೇಂಜ್ ಗೆ ಕಿತ್ತಾಡ್ತಾ ಇದಾರಲ್ಲ, ಅದ್ ಯಾವ ಫೈಟ್ ಮಾಸ್ಟರ್ ಮೈ ಮೇಲೆ ಬಂದಿದ್ದಾನೋ ಏನೋ. ಹೂ ಕಣ ಗುರುಗಳೇ, ನಮ್ ಫೈಟ್ ಮಾಸ್ಟರ್ ರವಿ ವರ್ಮ ಇದ್ದಿದ್ರೆ ರೋಪು ಇಲ್ದಂಗೆ ಧೂಪ ಹಾಕಿಸ್ಬಿಟ್ಟು ರ್ಯಾಂಪ್ ಹಾಕ್ಬಿಡ್ತಿದ್ರು ಕಣ. ಫೈಟ್ ಸೀನು ಇನ್ನು ಜೋರಾಗಿ ಇರ್ತಾ ಇತ್ತು ಕಣ. ನೀವು ಮೊದಲು ಈ ವಿಡಿಯೋ ಆಫ್ ಮಾಡಿ, ನಮಗೆ ಗಂಡುಸರು ಹೊಡೆದಾಡೋದನ್ನ ನೋಡಕ್ಕಾಗೋಲ್ಲ, ನಮ್ಮ ಕಣ್ಗಳು ಹಾಳಾಗೋಗ್ತವೆ. ಅಯ್ಯ ಬೆಂಕಿ ಬಿತ್ತು ಹೋಗಿ ನಿಮ್ ಜನ್ಮಕ್ಕೆ. ಇಲ್ ನೋಡಿ ಗುರುಗಳ, ಮದುವೆ ಗಂಡು ಮದುವೆ ಆಗ್ತಿರೋ ಖುಷಿಗೆ ಪಂಚೆಯ ಸರಿಯಾಗಿ ಕಟ್ಕೊಳ್ದೆಯ ಎಂತ ಅನಾಹುತ ಮಾಡ್ಕೊಂಬಿಟ್ಟದೆ ಅಂತ. ಮುಂಡಾ ಮೋಚ್ತು ಸರಿಯಾಗಿ ಪಂಚನೆ ಕಟ್ಕೊಳಕ್ ಬರಲ್ಲ, ಇನ್ನು ಈ ಹುಡುಗಿನ ಕಟ್ಕೊಂಡು ಏನ್ ಮಾಡ್ತಾನ ಇವನು? ಅದನ್ನೆಲ್ಲವ ಕೇಳಿದ್ರೆ ಕೆರ ಎತ್ಕೊಂಡು ಜ್ವರ ಬರೋವರೆಗೂ ಬಾರಿಸಿ ಕಳಿಸ್ಬಿಡ್ತಾರೆ ಕಣ ಗುರುಗಳೇ. ಬಡವ ನೀನು ಮಡದಂಗಿರೋ ಅಂತ ಕೇಳಿದ್ರೆ ಬನ್ನಿ ಮನೆ ಕಡೆಗೆ ಹೋಗುಮ್ಮ. ಹುಷಾರು ಗುರುಗಳೇ, ಪಂಚೆ ಉದುರೋಗ್ಬಿಟ್ಟದು, ಎತ್ತಿ ಸರಿಯಾಗಿ ಕಟ್ಕೊಳ್ಳಿ. ಮುಂಡಾ ಮೋಚ್ತು ಅಕ್ಷಿ ಮೋಚ್ತು ಎಡೆ ಟಾಕ.